ಸರ್ ಈಗ ನಾನು ಈ ಒಂದು ಡಿಬೇಟಿನ ಎರಡು ಆಯಾಮಗಳು ಹೋಗ್ತಾ ಇದ್ದೀನಿ ಸರ್ ಒಂದು ಪೊಲೀಸ್ ಆಸ್ಪೆಕ್ಟು ಇನ್ನೊಂದು ಎಫ್ ಎಸ್ ಎಲ್ ಅಥವಾ ವಿಧಿವಿಜ್ಞಾನ ಆ ಕಡೆಯಿಂದ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಮಗೆ ದಿನೇಶ್ ರಾವ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ಅವರು ನಾನು ಮಾತನಾಡ್ಸ್ತೀನಿ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಅವರು ಕೂಡ ದಿನೇಶ್ ರಾವ್ ಅವರೇ ನಮಸ್ಕಾರ ಸ್ವಾಗತ ನಮಗೆ ಈ ಡಿಬೇಟ್ಗೆ ನಮಸ್ಕಾರ ಓಕೆ ಸರ್ ಈಗ ಇಲ್ಲಿ ಒಂದು ಪ್ರಶ್ನೆ ಬಂತು ಒಂದು ಒಬ್ಬ ಆರೋಪಿ ತನ್ನ ಸ್ವೈಚ್ಛಾ ಹೇಳಿಕೆಯಲ್ಲಿ ಹೇಳಿರೋದೇನು ಅಂದರೆ ಚಪ್ರಿ ಹಾಕೊಂಡು ಅವತ್ ಕಲ್ಲಿ ಹೋಗಿದ್ದೆ ನಾನು ಅಂತ ನಾನು ಚಪ್ರಿ ಧರಿಸಿದ್ದೆ ಅವತ್ತು ಅಂತ ಇಲ್ಲಿ ಪೊಲೀಸರು ಬಂದುಬಿಟ್ಟು ಅವ್ರ ಮನೆಗೆ ಹೋಗಿ ಶೂನ ರಿಕವರಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಇದು ಭಾಗ ಒಂದು ಎರಡನೇದು ಇದೇ ಆರೋಪಿ ನಾನು ಯಾವ ಬಣ್ಣದ ಬಟ್ಟೆ ಹಾಕಿದ್ದೆ ಅಂತಲೇ ಹೇಳಿಕೆ ಕೊಟ್ಟಿಲ್ಲ ಅಲ್ಲಿ ಇವ್ರು ಹೋಗ್ಬಿಟ್ಟು ನೀಲಿ ಬಣ್ಣದ ಪ್ಯಾಂಟು ಕಪ್ಪು ಬಣ್ಣದ ಶರ್ಟು ಅಂತ ಅವರು ಅದನ್ನು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಅದು ಮನೆಯ ಬಿನ್ನಲ್ಲಿತ್ತು ಬಿನ್ನಲ್ಲಿ ಹೋದಾಗ ಬಿನ್ನಲ್ಲಿ ಸಿಕ್ಕಲಿಲ್ಲ ಒಗೆದು ಒಣಗಿ ಹಾಕಿದ್ರು ಡಿಟರ್ಜೆಂಟ್ಗಳನ್ನು ಕೂಡ ಬಳಸಿ ಚೆನ್ನಾಗಿ ಕುಕ್ಕಿ ಕುಕ್ಕಿ ಒಗೆದು ಅದನ್ನು ಮೇಲುಗಡೆ ಹಾಕಿದ್ರು ತಗೊಂಡು ಬಂದಿದ್ದಾರೆ ಇವರು ಅದು ಹೇಗೆ ಕಲೆಯನ್ನು ಮಾತ್ರ ಬಿಟ್ಬಿಟ್ಟು ಇನ್ನೆಲ್ಲ ಭಾಗವನ್ನು ಒಗೆದುಬಿಟ್ಟಿದ್ರು ಅವರು ಕುಕ್ಕುಬುಟ್ಟಲ್ಲಿ ಇಲ್ಲಾದರೂ ಉಂಟಾ ಸ್ವಾಮಿ ಒಳ್ಳೆ ಮ್ಯಾಜಿಕ್ ಶೋ ಕಥೆ ಇದು ಅಂತ ಇದನ್ನು ಎಫ್ ಎಸ್ ಎಲ್ ಪಾರ್ಟ್ ಅಂತ ಬಂದಾಗ ಆ ಒಂದು ಬಟ್ಟೆಗಳಲ್ಲಿ ಆ ಒಂದು ಪಾದರಕ್ಷೆಯಲ್ಲಿ ಅಥವಾ ಬೂಟಿನಲ್ಲಿ ಶೂನಲ್ಲಿ ರಕ್ತದ ಕಲೆಗಳಿದ್ದುವಲ್ಲ ಆ ರಕ್ತದ ಕಲೆಗಳು ಬಿಲಾಂಗ್ಸ್ ಟು ರೇಣುಕಾ ಸ್ವಾಮಿ ಅಂತ ಪ್ರೂವ್ ಮಾಡುವ ಅನಿವಾರ್ಯತೆ ಪ್ರಾಸಿಕ್ಯೂಷನ್ಗೆ ಬರುತ್ತೆ ಸರ್ ಸೊ ಇಲ್ಲಿ ಅದೇನೋ ಲುಮಿನಾರ್ ಟೆಸ್ಟ್ ಅಂತ ಏನೋ ಮಾತಾಡಿದ್ರು ಇದರಲ್ಲಿ ಆ ರಕ್ತ ಕಣ ಬದುಕಿ ಒಬ್ಬ ವ್ಯಕ್ತಿ ಸತ್ತ ಎಷ್ಟು ಗಂಟೆಗಳವರೆಗೂ ಆತನ ರಕ್ತ ಕಣ ಜೀವಂತ ಇರಬಲ್ಲವು ಅದು ರಕ್ತದ ಕಲೆಗಳಲ್ಲಿ ಉಳಿದಿದ್ರೆ ಸಾಧ್ಯನಾ ಇದನ್ನೆಲ್ಲ ಪ್ರೂವ್ ಮಾಡೋದು ಹೇಗೆ ಸರ್ ಈಗ ಅಲ್ಲ ರಮಕಾಂತ್ ನೋಡಿ ಇದು ಇದು ಏನು ಅಬ್ಸರ್ವೇಶನ್ ಏನ್ ಮಾಡಿದ್ದಾರೆ ಡಿಫೆನ್ಸ್ ದಟ್ ಕನ್ಫರ್ಮ್ಸ್ ದಟ್ ಅವರು ಸ್ಟಡಿ ದ ಆಕ್ಚುಲ್ ಪ್ರೊಸೀಜರ್ ಆಫ್ ಇನ್ವೆಸ್ಟಿಗೇಷನ್ ಎಸ್ಪೆಷಲಿ ವಿತ್ ಫೋರೆನ್ಸಿಕ್ ಪಾರ್ಟ್ ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಯಾರ ಹತ್ರನೂ ಸಜೆಷನ್ ಹೋಗಿರಬೇಕು ತೆಗಿರ್ಬೇಕು ಅಂತ ನೋಡಿ ಒಂದು ಈಗ ಹೌ ಟು ಕಲೆಕ್ಟ್ ದ ಎವಿಡೆನ್ಸ್ ಎವಿಡೆನ್ಸ್ ಕಲೆಕ್ಷನ್ ನಾನು ಮುಂಚೆನೂ ಹೇಳಿದೆ ಐತಿ ನಿಮ್ ಜೊತೆ ಮುಂಚೆ ಮಾತಾಡಿದಾಗ ನೋಡಿ ದ ಸ್ಕ್ರೂಟಿನಿ ವಿಲ್ ಬಿ ದ ಎವಿಡೆನ್ಸ್ ಕಲೆಕ್ಷನ್ ಯಾರ ಮುಂದೆ ಯಾರ ಹೇಳಿಕೆ ಆಧಾರದ ಮೇಲೆ ಎವಿಡೆನ್ಸ್ ಕಲೆಕ್ಟ್ ಯಾವ ಟೈಮ್ ಅಲ್ಲಿ ಕಲೆಕ್ಟ್ ಮಾಡಿದ್ರು ಆಲ್ ದೀಸ್ ಥಿಂಗ್ಸ್ ವಿಲ್ ಬಿಕ್ರೂಟೈಸ್ ಅಂಡ್ ಹೌ ಇಟ್ ಇಸ್ ಬಿನ್ ಕಲೆಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ರೂಮ್ ಮತ್ತೆ ಯಾವ ರೀತಿ ಪ್ಯಾಕ್ ಮಾಡಿದ್ರು ಯಾವ ರೀತಿ ಸೀಲ್ ಮಾಡಿದ್ರು ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಯಾವ ರೀತಿ ಟೆಕ್ನಿಕ್ ಇಂದ ಪರೀಕ್ಷೆ ಮಾಡಿದ್ರು ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ದ ಸ್ಕ್ರೂಟಿನಿ ಫ್ರಮ್ ದ ಡಿಫೆನ್ಸ್ ವಿಚ್ ಇಸ್ ಮಚ್ ಎಕ್ಸ್ಪೆಕ್ಟೆಡ್ ಒಂದು ಈಗ ಎರಡನೇದು ಈ ಬಟ್ಟೆಗಳನ್ನ ಆ ಒಣಗಾಕಿರ್ತಕ್ಕಂಥ ನೋಡಿ ಬಟ್ಟೆನ ಒಣಗಾಕಿರೋದು ಬೇರೆ ಒಗ್ದಾಕಿರೋದು ಬೇರೆ ಈಗ ಒಗ್ದ ಹಾಕಿದಾಗ ಏನಾಗುತ್ತೆ ವಿ ಯೂಸ್ ಡಿಟರ್ಜೆಂಟ್ಸ್ ಸೋಪ್ ಡಿಟರ್ಜೆಂಟ್ಸ್ ಇದೆಲ್ಲ ಆಮೇಲೆ ಅದನ್ನ ಬ್ರಷ್ ಇದನೆಲ್ಲ ಮಾಡಿ ಸಾಮಾನ್ಯ ಪ್ರೊಸೆಸ್ ಅಲ್ಲಿ ಒಗ್ದಾಗ ದ ಪೋರ್ಷನ್ ಆಫ್ ಬ್ಲಡ್ ಸಸ್ಟೆನಿಂಗ್ ಇನ್ ದ ಕ್ಲೋತ್ ಇಲ್ ನೆವರ್ ಅರೈಸ್ ಎಸ್ಪೆಷಲಿ ಸೋಪ್ ಎಲ್ಲ ಇದೆ ನೋಡಿ ಸೋಪ್ ದೇಹ ಡಿಟರ್ಜೆಂಟ್ಸ್ ಇಟ್ ಕಂಟೇನ್ ಲಾಟ್ ಆಫ್ ಆಲ್ಕಲೀಸ್ ಎಲ್ಲ ವಿಚ್ ವಿಲ್ ಡಿಸ್ಟ್ರಾಯ್ ದ ಬ್ಲಡ್ ಸೆಲ್ಸ್ ಓಕೆ ಇಲ್ಲ ಇಲ್ಲ ಸರ್ ನಮಗೆ ಈ ಮೊದಲೆಲ್ಲ ಅದು ಉಮೇಶ್ ಸರ್ ಕೇಳಿಸ್ಕೊತಾ ಇದ್ದಾರೆ ಈ ಬಂದು ಮೊದಲು ಕೇಳಿದಾಗ ನಮಗೂ ಇದ್ರ ಬಗ್ಗೆ ಒಂದು ಕುತೂಹಲ ಇತ್ತು ಸಹಜ ಕುತೂಹಲಗಳಾಗ ನಾವು ಕೂಡ ಕೇಳಿಸ್ಕೊಂಡ್ವಿ ಅದೇಂಗ್ರಿ ಒಗದು ಎಲ್ಲ ಹಾಕಿದ ಮೇಲೆ ಅದು ಸಿ ವಿ ನಾಗೇಶ್ ಅವರು ಸ್ಪೆಸಿಫಿಕಲಿ ಒಂದು ಮೆನ್ಷನ್ ಮಾಡ್ತಾರೆ ಸರ್ ಅಲ್ಲಿ ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಸುಶೀಲಮ್ಮನವ್ರು ಆ ಬಟ್ಟೆಯನ್ನ ಸರ್ಫನ್ನು ಬಳಸಿದ್ದಾರೆ ಪೌಡ್ರ್ ಬಳಸಿದ್ದಾರೆ ಸೋಪ್ ಬಳಸಿದ್ದಾರೆ ಆಮೇಲೆ ಹೋಗಿ ಆ ಬಟ್ಟೆ ತಂದುಬಿಟ್ಟು ಅದರಲ್ಲಿ ಅದೆಂಥದ್ದು ಲುಮಿನಾ ಟೆಸ್ಟ್ ಅಂತ ಲುಮಿನಾ ಟೆಸ್ಟ್ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ರಕ್ತದ ಕಲೆ ಹೇಗಿರಬೇಕು ಸಾಧ್ಯ ಅಂತ ಅವ್ರ ಕ್ವಶನ್ ಸರ್ ಅಲ್ಲಿ ಲುಮಿನಾರ್ ಟೆಸ್ಟ್ ಮಾಡಿದ್ದೀವಿ ಅಂತ ನಾಳೆ ಎಸ್ ಪಿ ಪಿ ಹೇಳಬಹುದಾಗುತ್ತೆ ಈ ಲುಮಿನಾರ್ ಟೆಸ್ಟಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನ ಆದಮೇಲೆ ರಿಕವರಿ ಆಗಿರ್ತಕ್ಕಂಥ ಬಟ್ಟೆ ಸರ್ ಅದು ಉಳಿಯಬಲ್ಲದ ರಕ್ತದ ಕಲೆಗಳು ರಕ್ತದ ಕಣಗಳು ಗುರುತೋ ಅದೇನೋ ಒಂಥರ ಅದ್ರ ಮೇಲ್ಗಡೆ ಕಾಣಿಸ್ಕೊಂಬಿಡುತ್ತೆ ಒಂದು ದ್ರಾವಣವನ್ನು ಹಾಕ್ಬಿಡ್ತಾರೆ ಬಟ್ಟೆ ಮೇಲೆ ಆ ರಕ್ತದ ಕಲೆಗಳಿರೋ ಭಾಗದಲ್ಲಿ ಅದು ಅದು ತನ್ನ ಇರುವಿಕೆ ತೋರಿಸ್ಬಿಡುತ್ತೆ ಅಂತ ಪರೀಕ್ಷೆ ಬಗ್ಗೆ ನಮ್ಗೆ ಹೇಳಿದ್ದಿದ್ದು ಸರ್ ಅಲ್ಲ ನೋಡಿ ಈಗ ಲ್ಯೂಮಿನಲ್ ಟೆಸ್ಟ್ ಅಲ್ಲಿ ಮಾಡೋದ್ ನಮ್ಗೆ ಸೋಡಿಯಂ ಡೈಕ್ರೊಮೇಟ್ ಮತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಇದು ಎರಡು ಸೇರಿ ಹಿಮೋಗ್ಲೋಬಿನ್ ನಲ್ಲಿ ರಕ್ತದ ಅಂಶದಲ್ಲಿ ಏನಿರುತ್ತೆ ಅದ್ರ ಮೇಲೆ ಆಕ್ಟ್ ಮಾಡಿದಾಗ ಇಟ್ ವಿಲ್ ಡೆವಲಪ್ ಇಟ್ ವಿಲ್ ಶೋ ಸಮ್ ಲ್ಯೂಮಿನಿಸ್ಟ್ ಅಂದ್ರೆ ನಿಮಗೆ